श्री गुरुभ्यो नमः। हरि ओम। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां। सस्तस्तु सदां अखिलसन्मङ्गलानि भवन्तु। श्लोकैकश्रवणपठनमात्रेण भक्तुश्च श्रोतॄणां निखिलकलिकतकल्मषामनोदनपटुतरे धर्माद्यखिलपुरुषार्थसाधनीभूते स्कन्दमहापुराणे ब्रह्मविष्णुसंवादे मार्गशीर्षमासमाहात्म्ये अष्टमोऽध्यायः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विभुदासुरसौख्यदुःखसत्कारणाय वितताय नमो नमस्ते। देवकी नंदनं कृष्णं जगदानंदकारकं भुक्तिमुक्तिप्रदं देवं माधवं भक्तवत्सलम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। श्री गुरुभ्यो नमः। ब्रह्मदेवरु धूपदानस्य माहात्म्यं दीपस्यापि च केशवा यत्फलं लभते मर्त्यः तन्मे ब्रूहि यथार्थतः। हे परमात्मने, धूपार्तियन्न माडुवुदरिंद दीपवन्न परमात्मन मुंदे हच्चुवुदरिंद दीपदान माडुवुदरिंद ಈ ಮಾರ್ಗಶೀರ್ಷ ಮಾಸದಲ್ಲಿ ಏನು ಪುಣ್ಯ ಬರುತ್ತೆ ಅದರ ಬಗ್ಗೆ ತಿಳಿಸಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಶ್ರೀ ಭಗವಾನುಮಾಜ ಪರಮಾತ್ಮ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಯಾರು ಧೂಪವನ್ನ ಸಮರ್ಪಣೆಯನ್ನ ಮಾಡ್ತಾರೋ ದತ್ವಾ ಮಾಂ ವೈ ಸಹೋ ಮಾಸೇ ಕುಲಾನಾಂ ತಾರಯೇಚ್ಛತಂ. ಅವನ 100 ಕುಲ ಉದ್ಧಾರವನ್ನು ಮಾಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಫಲ ಹೇಳ್ತಾ ನೋಡ್ರಿ ದೇವರು. 1 ಧೂಪಾರ್ತಿಯನ್ನ ನಿತ್ಯವೂ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾವು ಧೂಪಾರ್ತಿಯನ್ನ ದೇವರಿಗೆ ಮಾಡಿದರೆ ಅವನ 100 ಕುಲ ಉದ್ಧಾರ ಮಾಡ್ತೇನೆ ಅಂತ ದೇವರು ಹೇಳ್ತಾನೆ ಅಂದ್ರೆ ಎಷ್ಟು ದೇವರ ಕಾರುಣ್ಯ ಇದೆ. ನರಕವನ್ನೇ ಹೊಂದೋದಿಲ್ಲ ಅವನು ಅಂತ ಬೇಗ ಹೇಳ್ತಾನೆ. ಈ ಧೂಪಾರ್ತಿ ಏನು ಮಾಡ್ತೇವಲ್ಲ ನಾವು, ಆ ಧೂಪಾರ್ತಿಯಲ್ಲಿ ಏನೇನಿರಬೇಕು? ದಶಾಂಗ ಅಂತ ನಾವು ಕರೀತೇವೆ. 9 ಅಂಗಗಳಿಂದ ಕೂಡಿದ್ದು ದಶಾಂಗ, ದಶಾಂಗ ಧೂಪ ಅಂತ. ಹರಿತಕಿ, ಕೂಟ, ರಾಣ, ಗುಡ, ಸೇಲ, ಛಡ, ನಖ ಮೊದಲಾದ 10 ದ್ರವ್ಯಗಳಿಂದ ಯುಕ್ತವಾಗಿರಬೇಕು ಅಂತ ಹೇಳಿದ್ದಾರೆ. ಅಂತಹ ಧೂಪಾರತಿಯನ್ನ ಯಾರು ಮಾಡ್ತಾನೋ ಅವನ ಮನೋರಥಗಳನ್ನೆಲ್ಲ ನಾನು ಪೂರ್ಣ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ದೀಪದ ಮಹತ್ವೆಯನ್ನ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ದೀಪದ ಆರತಿ, ದೀಪದ ದಾನಗಳನ್ನ ಯಾರು ಮಾಡ್ತಾರೋ
ಮಾರ್ಗಶೀರ್ಷ ಮಾಸದಲ್ಲಿ ಅವರಿಗೆ ನನ್ನ ಲೋಕವಾದ ವೈಕುಂಠವನ್ನೇ ಕೊಡ್ತೇನೆ. ನೀರಾಜನಂದು ಯಪ್ಪಶ್ಯೇದು ಸಹೋ ಮಾಸೇ ಮಮಾಗ್ರತಃ ಸಪ್ತ ಜನ್ಮ ಭವೇ ದ್ವಿಪ್ರೋ ಎಂತೇ ಚ ಪರಮಂ ಪದಂ. ಸಪ್ತ ಜನ್ಮ ಭವೇ ದ್ವಿಪ್ರೋ, ಈ ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ಎದುರಿಗೆ ನೀರಾಜನವನ್ನ ಯಾರು ಬೆಳಗುತ್ತಾನೆ, ಏಳು ಜನ್ಮಗಳಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ಜ್ಞಾನಾದಿಗಳನ್ನು ಸಂಪಾದನೆ ಮಾಡಿ ಕೊನೆಗೆ ನನ್ನ ಲೋಕವನ್ನೇ ಹೊಂದುತ್ತಾನೆ. ಘೃತೇನ ವಾತ ತೈಲೇನ ದೀಪಂ ಪ್ರಜ್ವಾಲ ಎತ್ತರ ಸಹೋ ಮಾಸೇ ಮಮಾಗ್ರೇಜ ತಸ್ಯ ಪುಣ್ಯ ಫಲಂ ಶೃಣು. ಎಣ್ಣೆಯ ದೀಪವನ್ನು ಅಥವಾ ತುಪ್ಪದ ದೀಪವನ್ನು ಯಾರು ಈ ಮಾಸದಲ್ಲಿ ನನ್ನ ಎದುರಿಗೆ ಬೆಳಗುತ್ತಾರೋ, ನಂದಾ ದೀಪದಂತೆ ಒಂದು ತಿಂಗಳು ಇಡ್ತಾರೋ, ಅವರು ಸಾವಿರ ಸೂರ್ಯರ ಕಾಂತಿಯಿಂದ ಕೂಡಿರುವ ವಿಹಾಯ ಸಕಲಂ ಪಾಪಂ ಸಹಸ್ರಾದಿತ್ಯ ಸನ್ನಿವಹ ಜ್ಯೋತಿಷ್ಮತ ವಿಮಾನೇನ ಮಮ ಲೋಕೆ ಮಹೀಯತೆ. ಅಂತಹ ದಿವ್ಯವಾದ ವಿಮಾನದಲ್ಲಿ ಕುಳಿತುಕೊಂಡು ನನ್ನ ಲೋಕವನ್ನು ಕುರಿತು ಪ್ರಯಾಣ ಮಾಡಿ ಬರ್ತಾನೆ ಅಂತ ಭಗವಂತ ಹೇಳ್ತಾನೆ. ಬ್ರಹ್ಮ ಉವಾಚ, ಬ್ರಹ್ಮದೇವರು ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೈವೇದ್ಯಸ್ಯ ವಿಧಿಂ ದೇವಾ ಬ್ರೂಹಿ ಮೇ ತತ್ವದ ಪ್ರಭೋ ಅನ್ನಂ ಕತಿವಿಧಂ ಚೇಷ್ಟಂ ವ್ಯಂಜನಾದೀನ್ ಯಶೇಷತಃ. ಪರಮಾತ್ಮನೇ, ಮಾರ್ಗಶೀರ್ಷ ಮಾಸದಲ್ಲಿ ಎಷ್ಟು ಪ್ರಕಾರವಾಗಿರತಕ್ಕಂಥ ಅನ್ನಗಳನ್ನು ವ್ಯಂಜನಾದಿಗಳನ್ನು ನಿನಗೆ ಸಮರ್ಪಣೆ ಮಾಡಬೇಕು ಅದನ್ನು ಹೇಳು ಅಂತ ಕೇಳಿದ್ದಾನೆ ಪರಮಾತ್ಮ. ಆದೋ ಹಿರಣ್ಮಯಂ ಪಾತ್ರಂ ತದಭಾವೇಚ ರಾಜತಂ ತದಭಾವೇಚ ಪಾಲಾಶಂ ವಿಸ್ತೀರ್ಣಂ ಬಹು ಸುಂದರಂ. ಬಂಗಾರದ ಪಾತ್ರೆಯಲ್ಲಿ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ತಟ್ಟೆಯಲ್ಲಿ ಅದೂ ಸಿಗದೇ ಇದ್ರೆ ಪಲಾಶಂ ಅಂದರೆ ಮುತ್ತುಗದ ಎಲೆ ಅಂತೇವಲ್ಲ, ಆ ಮುತ್ತುಗದ ಎಲೆಯಲ್ಲಿ ಆದರೂ ವಿಸ್ತಾರವಾಗಿರತಕ್ಕಂತಹ ಆ ಎಲೆಯಲ್ಲಿ ಅಥವಾ ಆ ತಟ್ಟೆಯಲ್ಲಿ ದೊನ್ನೆಗಳನ್ನು ಇಡಬೇಕು ಅಂದರೆ ಬಟ್ಟಲುಗಳು. ಆ ಬಟ್ಟಲುಗಳನ್ನು ಇಟ್ಟು ಎಷ್ಟು ಡೀಟೇಲ್ ಹೇಳಿದ್ದಾರೆ. ಸಂಪ್ರದಾಯವಾಗಿ ನಾವು ಮಾಡೋದಕ್ಕೆಲ್ಲ ಪ್ರಮಾಣ ಇದೆ ಅಂತ ಗೊತ್ತಾದಾಗ ಮತ್ತಷ್ಟು ಆನಂದ ಆಗುತ್ತೆ. ಕೋಸಂಬರಿ ಮೊದಲಾದ ವ್ಯಂಜನಗಳನ್ನು ಮೇಲುಗಡೆ ಬಡಿಸಬೇಕು. ಬೆಳದಿಂಗಳಂತ ಬೆಳ್ಳಗಿರುವ ಸಕ್ಕರೆಯನ್ನು ಹಾಕಿ ಪಾಯಸ ಮಾಡಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಭಕ್ಷ್ಯಗಳನ್ನು ಸಕ್ಕರೆಯಿಂದ ಮಾಡಿದರೆ ನನಗೆ ಇಷ್ಟ ಅಂತ ಹೇಳ್ತಾನೆ ಮಾರ್ಗಶೀರ್ಷ ಮಾಸದಲ್ಲಿ. ಮುದ್ಗಾನ್ನವನ್ನ ಮಧ್ಯದಲ್ಲಿ ಬಡಿಸಬೇಕು. ನಿಂಬೆ ರಸ ನಾನಾ ವಿಧವಾದ ಫಲಮೂಲಗಳಿಂದ ತಯಾರು ಮಾಡಿರತಕ್ಕಂಥ ಪದಾರ್ಥಗಳು, ದ್ರಾಕ್ಷಾರಸ ಮಾವಿನ ಹಣ್ಣಿನ ರಸ ಅವುಗಳನ್ನು ಕೂಡ ಚೆನ್ನಾಗಿ ನನಗೆ ಬಡಿಸಿ ಇಡಬೇಕು. ಉಪ್ಪಿನಕಾಯಿ ಮೊದಲಾಗಿರತಕ್ಕಂಥ ವ್ಯಂಜನ ಪದಾರ್ಥಗಳನ್ನು ಇಡಬೇಕು. ಮೆಣಸು ಹಿಪ್ಪಲಿ ಏಲಕ್ಕಿ ಮೆಣಸಿನಕಾಯಿ ಅವುಗಳನ್ನು ಹಾಕಿ ತಯಾರು ಮಾಡಿರತಕ್ಕಂತಹ ಸಾರನ್ನು ಮಾಡಬೇಕು. ಯಾರೋ ನಮ್ಮವರೇ ಆಚಾರ ಬರೆದಿಟ್ಟಾರೆ ಅನ್ನುವ ಕಾಣ್ತದೆ, ಅಲ್ಲ ಹಾಗರ್ಥ ಅಲ್ಲ. ಮೊದಲಿಂದ ಇರುವುದೇ ಹಾಗೆ, ಯಾರು ಮಾಡಿದ್ದಾರೆ ಹೇಳ್ರಿ ಇವೆಲ್ಲ. ಈ ಪದಾರ್ಥಗಳನ್ನ ಹೀಗೇ ಮಾಡಬೇಕು ಅಂತ ಸಾರಿನ ಪುಡಿ ಹುಳಿ ಪುಡಿ ಹೋಳಿಗೆ ಹೀಗೆ ಮಾಡಬೇಕು ಮಂಡಿಗೆ ಹೀಗೆ ಮಾಡಬೇಕು ಯಾರು ಹೇಳಿದ್ದಾರೆ ಹೇಳ್ರಿ. ಎಲ್ಲದಕ್ಕೂ ಶಾಸ್ತ್ರ ಇದೆ. ಆಕಳ ಹಾಲು ಮೊಸರು ತುಪ್ಪ ಸಕ್ಕರೆ ಇದನ್ನ ಕೂಡ ಪಾತ್ರೆಯಲ್ಲಿ ಬಡಿಸಿ ಇಡಬೇಕು. ಇದೊಂದು ಸಂಪ್ರದಾಯ ಇದೆ.
ನಾವು ಹೇಗೆ ಭಕ್ಷ ಭೋಜ್ಯಾದಿಗಳನ್ನು ಅನ್ನ ಮೊದಲಾದ ವ್ಯಂಜನಾದಿಗಳನ್ನು ಒಂದು ಬಡಿಸ್ತೇವೋ ಹಾಗೆ ಮತ್ತೊಂದು ತಟ್ಟೆಯಲ್ಲಿ ಬಟ್ಟಲುಗಳಲ್ಲಿ ಬೆಳ್ಳಿಯ ಬಟ್ಟಲು ಬೆಳ್ಳಿಯ ತಟ್ಟೆಯಲ್ಲಿ ಬಂಗಾರ ಇದ್ರೆ ಬಂಗಾರದಲ್ಲಿ ಸಕ್ಕರೆಯನ್ನ ತುಪ್ಪವನ್ನ ಹಾಲನ್ನ ಮೊಸರನ್ನ ಎಲಡಿಕೆಯನ್ನ ಹಣ್ಣನ್ನ ಸಪರೇಟ್ ಆಗಿ ಅದನ್ನು ನೈವೇದ್ಯಕ್ಕೆ ಇಡಬೇಕು ಪ್ರತಿ ದಿವಸ ಇಡಬೇಕು ಕುಡಿಯಲಕ್ಕೆ ನೀರನ್ನ ಮತ್ತೆ ಪರಮಾತ್ಮ ಹೇಳ್ತಾನೆ ಗೋಧಿ ಹಿಟ್ಟಿನಿಂದ ಮಾಡಿದ ಪುರಿಗಳನ್ನ ಕರೆದಿಡಬೇಕು ಶತಛಿದ್ರವಾಗಿರತಕ್ಕಂತಹ ಪದರುಗಳಿಂದ ಕೂಡಿದ ಶಾವಿಗೆಯನ್ನ ಶಾವಿ ಬೇಡೆಯನ್ನ ಅನಾರಸಗಳನ್ನ ಉದ್ದು ಸಂಡಿಗೆ ಕುಂಬಳ ಸಂಡಿಗೆ ಕುಂಬಳ ಅಂತಲ್ಲ ಸಂಡಿಗೆ ಕುಂಬಳಕಾಯಿ ಅವುಗಳಿಂದ ಮಾಡಿದ ವಿವಿಧವಾಗಿರತಕ್ಕಂತಹ ಹಪ್ಪಳ ಸಂಡಿಗೆಗಳನ್ನ ಮಾಡಿಡಬೇಕು ಅಂತ ಹೇಳ್ತಾನೆ ವಡೆಗಳನ್ನ ಮಾಡಬೇಕು ಅಂತ ಹೇಳಿದ್ದಾನೆ ಇಲ್ಲಿ ಆಶ್ಚರ್ಯ ಆಗುತ್ತೆ ವರ್ಣಶೀರ್ಷವಾಸ ಮಹಾತ್ಮೆಯಲ್ಲಿ ಇಲ್ಲಿ ಹೇಳುವ ಪ್ರಕಾರವಾಗಿ ಒಂಬತ್ತು ಪ್ರಕಾರದ ವಡಿಗಳನ್ನು ಮಾಡುವುದನ್ನು ಹೇಳ್ತಾನೆ ಇಲ್ಲಿ ಪರಮಾತ್ಮ ಉದ್ದಿನ ವಡೆಯನ್ನ ಮಾಡುವುದು ಅದು ಒಂದು ಜಾಜಿಕಾಯಿ ಪುಡಿ ಮೆಣಸಿನ ಪುಡಿ ಉಪ್ಪು ಖಾರ ಮಸಾಲೆಯನ್ನ ಹಾಕಿ ಶುದ್ಧವಾದ ಎಣ್ಣೆಯಲ್ಲಿ ಕರೆದಿರತಕ್ಕಂಥ ವಡಿಗಳನ್ನು ಮಾಡಬೇಕು ಎಣ್ಣೆ ಇಲ್ಲದೆ ತಯಾರಿಸಿದ ವಡೆಗಳನ್ನು ಹೇಳ್ತಾನೆ ಅದನ್ನ ಮಾಡಬೇಕು ಮೊಸರು ಹಾಕಿ ತಯಾರು ಮಾಡತಕ್ಕಂಥ ವಡಿಗಳು ಬೇರೆ ಹುಣಸೆ ಹಣ್ಣು ಮಾವಿನ ಹಣ್ಣುಗಳನ್ನು ಹಾಕಿ ತಯಾರು ಮಾಡುವ ವಡೆಗಳು ಬೇರೆ ಬೇರೆ ಇವೆ ದ್ರಾಕ್ಷಾರಸದಿಂದ ಕೂಡಿದ ವಡೆಗಳು ಬೇರೆ ಕಬ್ಬಿನ ರಸದಿಂದ ಕೂಡಿರತಕ್ಕಂಥ ವಡೆಗಳು ಬೇರೆ ಹೀಗೆ ನಾನಾ ವಿಧವಾಗಿರತಕ್ಕಂತಹ ವಡೆಗಳನ್ನ ಮಾಡಿ ನನಗೆ ಬಡಿಸಬೇಕು ಅಂತ ದೇವರು ಹೇಳ್ತಾನೆ ಇನ್ನ ಖರ್ಜೂರ ಡೇಟ್ಸ್ ಅಂತೀರಲ್ಲ ಆ ಖರ್ಜೂರ ಕೊಬ್ಬರಿ ಲವಂಗ ಸಕ್ಕರೆ ಹಾಲನ್ನ ಸೇರಿಸಿ ಚೆನ್ನಾಗಿ ಹೂರಣ ಮಾಡಬೇಕು ಕಡಾಯಲ್ಲಿ ಹೂರಣ ಮಾಡಿ ಅದರಿಂದ ಹೋಳಿಗೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ನಾನಾ ವಿಧವಾದ ಪರಮಾನ್ನಗಳನ್ನ ಮಾಡಬೇಕು ಸಕ್ಕರೆ ಹಾಕಬೇಕು ಅಂತ ಹೇಳ್ತಾನೆ ಮೋದಕಗಳನ್ನ ಮಾಡಬೇಕು ಬಾದಾಮಿ ಬೀಜಗಳಿಂದ ನಾನಾ ಪ್ರಕಾರವಾದ ಮೋದಗಳನ್ನ ಮಾಡಬೇಕು ಅಂತಾನೆ ಸುವರ್ಣಗಡ್ಡೆ ಬೂರಲಗಡ್ಡೆ ಶುಂಠಿ ಕವಳಿಕಾಯಿ ಕಿತ್ತಳೆ ಹಣ್ಣು ಹುಣಸೆ ಹಣ್ಣು ನಿಂಬೆ ಹಣ್ಣು ಬೋರೆ ಹಣ್ಣು ದ್ರಾಕ್ಷಾರಸ ಮಾವಿನ ಹಣ್ಣು ದ್ರಾಕ್ಷಿ ಬೇರೆ ಸವತಿಕಾಯಿ ನೆಲ್ಲಿಕಾಯಿ ಅಂಬಟೆಕಾಯಿ ಬಾಳೆಹಣ್ಣು ಹಿಪ್ಪಲಿ ಮೆಣಸು ಇವುಗಳಿಂದ ಮಾಡಿದ ಪದಾರ್ಥಗಳನ್ನು ಇಡಬೇಕು ಮತ್ತೆ ಹೇಳ್ತಾನೆ ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಕಲಸಿದ ಸಾಸಿವೆ ಪುಡಿಯನ್ನ ಹಾಕಿಟ್ಟಿರತಕ್ಕಂತಹ 3 ವರ್ಷಗಳವರೆಗೆ ಬಾಯನ್ನ ಬಿಗಿದು ಕಟ್ಟಿಟ್ಟಿರತಕ್ಕಂತಹ ಹಳೆಯದಾದ ಉಪ್ಪಿನಕಾಯನ್ನು ನನಗೆ ಬಡಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಹೇಳಿದ್ರೆ ಯಾರೋ ನಮ್ಮವರೇ ಬರೆಯುತ್ತಾರೆ ಅನ್ನೋ ಹಾಗಿದೆ ನೋಡಿದ್ರೆ ಇದು ಹಾಗಿಲ್ಲ ಉಪ್ಪಿನಕಾಯಿನ ಹೇಗೆ ಮಾಡಬೇಕು ಹಳೆ ಉಪ್ಪಿನಕಾಯಿ ಅದು ಬಹಳ ಶ್ರೇಷ್ಠ ಅದನ್ನ ಬಾಯಲ್ಲಿ ಹೇಗೆ ಅದನ್ನ ಅದರಲ್ಲಿ ಗಾಳಿ ಹೋಗದೆ ಬಿಗಿಯಾಗಿ ಕಟ್ಟಿಟ್ಟಿರಬೇಕು ಅದೆಲ್ಲ ಹೇಳಿದ್ದಾನೆ ಭಗವಂತ ಇಲ್ಲಿ ಆಶ್ಚರ್ಯ ಆಗುತ್ತೆ ನೋಡಿದ್ರೆ ಹೀಗೆ ಎಲ್ಲ ಪದಾರ್ಥಗಳನ್ನ ನನಗೆ ಬಡಿಸಿದರೆ ನನಗೆ ಬಹಳ ಸಂತೋಷ ಆಗತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಅಷ್ಟೆಲ್ಲ ಆಗದೆ ಇದ್ರೆ ಒಂದು ಉಂಡಿಯನ್ನ ಒಂದು ಪೂರಿಯನ್ನ 2 ಪದರಬೇಳೆಯನ್ನ ಖರ್ಜೂರದ ತಯಾರು ಮಾಡತಕ್ಕಂತಹ 3 ರಸಗಳನ್ನ 16 ಮಂಡಿಗಳನ್ನ 8 ವಡೆಗಳನ್ನ ಸಮರ್ಪಣೆ ಮಾಡಿದ್ರೆ ಸಾಕು ಅವನು ನರಕದಿಂದ ಪಾರಾಗ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ ಮತ್ತೊಂದು ಹೇಳ್ತಾನೆ 4 ಪಾವು ಹಾಲು 16 ತೊಲೆ ಬೆಲ್ಲ 40 ಮಾಸಿ ಘೃತ 40 ಮಾಸಿ ಜೇನುತುಪ್ಪ ಜೊತೆಗೆ ಮೆಣಸು ಶುಂಠಿ ಒಂದೊಂದು 20 ಮಾಸಿ ಆಗತಕ್ಕಂಥ ತೂಕದಲ್ಲಿ ಹೇಗೆ ಹಾಕಿ ಅದನ್ನ ಚೆನ್ನಾಗಿ ವಸ್ತ್ರದಲ್ಲಿ ಹಾಕಿ ಕೈಯಿಂದ ತಿಕ್ಕತಕ್ಕಂಥವರಾಗಿ ಕರ್ಪೂರ ಪುಡಿಯನ್ನ ಹಾಕಿ ಶುಭ್ರವಾದ ಪಾತ್ರೆಯಲ್ಲಿ ಅದರ ರಸ ಮಾಡಬೇಕು ಅಂತ ಹೇಳ್ತಾರೆ ಪರಮಾತ್ಮ ಆ ರಸವನ್ನು ತಯಾರಿಸಿ ಮಾಡಿ ನನಗೆ ಸಮರ್ಪಣೆ ಮಾಡಿದರೆ ಅವರ ಎಲ್ಲ ಮನೋರಥಗಳನ್ನು ನಾನು ಪೂರ್ಣ ಮಾಡುತ್ತೇನೆ ಅಂತ ಭಕ್ಷ್ಯ ಭೋಜ್ಯಾದಿಗಳನ್ನ ಏನು ಮಾಡಿ ನೈವೇದ್ಯಕ್ಕಿಟ್ಟತಕ್ಕಂಥವರಾಗಿ ಸ್ವೀಕಾರ ಮಾಡಬೇಕು ಅನ್ನುವುದನ್ನು ಹೇಳಿದ್ದಾರೆ ನಂತರ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ ನೈವೇದ್ಯ ಆದ ಮೇಲೆ ಏನಿದೆ ಅದನ್ನ ಹೇಳು
ಮಾಡಬೇಕಾದ ಕರ್ತವ್ಯ. ಅದಕ್ಕೆ ಭಗವಂತ ಹೇಳಿದ, ನೈವೇದ್ಯ ಆದ ಮೇಲೆ ಅತ ಮುಕ್ತವತೇ ತತ್ವ ಜಲೈ ಕರ್ಪೂರವಾಸಿತೈ ಆಚಮನಂ ಚ ತಾಂಬೂಲಂ ಚಂದನಂ ಕರಮಾರ್ಜನಂ. ಭಗವಂತನಿಗೆ ಭೋಜನ ಆದ ಮೇಲೆ ಕೈ ತೊಳೆಯುವುದಕ್ಕೆ ನೀರನ್ನ, ಆಚಮನಕ್ಕೆ ನೀರನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ತಾಂಬೂಲ ಸಮರ್ಪಣೆ ಮಾಡಬೇಕು, ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ಪರಮಾತ್ಮನಿಗೆ ಕನ್ನಡಿಯನ್ನ ತೋರಿಸ್ಬೇಕಂತೆ, ನೀರಾಜನವನ್ನ ಮಾಡಬೇಕು, ಕರ್ಪೂರದ ಆರತಿಗಳನ್ನ ಮಾಡಬೇಕು, ಛತ್ರ ಚಾಮರಗಳನ್ನು ಅರ್ಪಣೆ ಮಾಡಬೇಕು. ಪ್ರತಿಮೆಯಲ್ಲಿ ಸುಂದರನಾಗಿರತಕ್ಕಂತಹ ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ 108 ಬಾರಿ ಅಷ್ಟೋತ್ತರ ಶತನಾಮಾವಳಿ ಅಂತ ಕರೀತಾರಲ್ಲ, ಆ ರೀತಿಯಲ್ಲಿ ಹೇಳಬಹುದು ಬೇರೆ, ಅಥವಾ ಯಾವುದಾದ್ರೂ ಮಂತ್ರವನ್ನ 108 ಬಾರಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಜಪ ಮಾಡುವ ಸಮಯದಲ್ಲಿ ಮಾತ್ರ ಜಪಕಾಲೇನ ಭಾಷೇದ, ಜಪಕಾಲದಲ್ಲಿ ಮಾತನಾಡಬಾರದು. ಗೃಹೇತ್ವೇಗ ಗುಣಂ ಚಾಪ್ಯ ನದ್ಯಾಂ ತದ್ವಿಗುಣಂ ಸ್ಮೃತಂ ಗವಾಂ ಗೋಷ್ಠೇ ದಶ ಗುಣಂ ಅಜ್ಞಗಾರೇ ಶತಾಧಿಕಂ ತೀರ್ಥಾದಿಷು ಸಹಸ್ರಂ ಸ್ಯಾತ್ ಅನಂತಂ ಮಮ ಸನ್ನಿಧೌ. ಜಪ ಏನು ಮಾಡ್ತೇವೆ ನಾವು, ಗುರುಗಳಿಂದ ಉಪದೇಶ ಪಡೆದುಕೊಂಡಿರತಕ್ಕಂತಹ ಮಂತ್ರಗಳ ಜಪ ಮನೆಯಲ್ಲಿ ಮಾಡುವುದಕ್ಕಿಂತಲೂ ಕೂಡ ನದಿ ತೀರಗಳಲ್ಲಿ ಮಾಡುವುದು ಶ್ರೇಷ್ಠ, ಎರಡರಷ್ಟು ಪುಣ್ಯ ಬರುತ್ತೆ. ಅದನ್ನೇ ಗೋವುಗಳ ಗೋಷ್ಠಿಗಳಲ್ಲಿ ಮಾಡಿದರೆ 10 ಪುಣ್ಯ. ಅಗ್ನ್ಯಾಗಾರ ಅಂದ್ರೆ ಹೋಮಗಳನ್ನು ಮಾಡತಕ್ಕಂತಹ ಜಾಗ ಇರುತ್ತಲ್ಲ, ಅಲ್ಲಿ ಮಾಡಿದರೆ 100 ಪುಣ್ಯ ಜಾಸ್ತಿ. ತೀರ್ಥಕ್ಷೇತ್ರಗಳಲ್ಲಿ ಮಾಡಿದರೆ 1000 ಪುಣ್ಯ ಜಾಸ್ತಿ. ಅನಂತಂ ಮಮ ಸನ್ನಿಧೌ, ನನ್ನ ಸನ್ನಿಧಾನದಲ್ಲಿ ಮಾಡಿದರೆ, ಸಾಲಿಗ್ರಾಮಾದಿಗಳ ಎದುರಿಗೆ ಅಂತರ್ಥ, ಮೂರ್ತಿಗಳ ಎದುರಿಗೆ ಮಾಡಿದಾಗ ಅನಂತ ಪಟ್ಟು ಫಲವನ್ನು ನಾನು ಕೊಡ್ತೇನೆ ಎಂಬುದಾಗಿ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮಾರ್ಗಶೀರ್ಷ ಮಾಸದಲ್ಲಿ ನನಗೆ ಯಾರು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರಗಳನ್ನು ಮಾಡುತ್ತಾನೋ ಅವರ ಮೇಲೆ ನನಗೆ ಬಹಳ ಪ್ರೀತಿ ಇದೆ. ಪರಮಾತ್ಮ ಅಂತಾನೆ, ನನಗೆ ನಮಸ್ಕಾರವನ್ನು ಅಂದರೆ ಪ್ರದಕ್ಷಿಣೆಯನ್ನು ಮಾಡುವಾಗ ಒಂದೊಂದು ಹೆಜ್ಜೆಗೂ ಕೂಡ ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯವನ್ನು ಕೊಡ್ತೇನೆ. ಒಂದು ಸಲ ಪ್ರದಕ್ಷಿಣೆಯನ್ನು ಯಾರು ಮಾಡ್ತಾನೋ ಅವನ ಒಂದು ದಿವಸದ ಪಾಪಗಳೆಲ್ಲವೂ ಸುಟ್ಟು ಭಸ್ಮ ಆಗ್ತವೆ. 3 ಪ್ರದಕ್ಷಿಣೆ ಮಾಡಿದರೆ 7 ಅಂದ್ರೆ ಒಂದು ವಾರದಲ್ಲಿ ಮಾಡಿದ ಪಾಪಗಳೆಲ್ಲವೂ ಸುಟ್ಟು ಭಸ್ಮ ಆಗ್ತವೆ. 10 ಪ್ರದಕ್ಷಿಣೆಯನ್ನು ನಾವು ಮಾಡಿದರೆ 100 ಮಾಡಿದ ಪಾಪವನ್ನು ಕಳಿತೇವೆ. 20 ಪ್ರದಕ್ಷಿಣೆಯನ್ನು ಮಾಡಿದರೆ ಭ್ರೂಣ ಹತ್ಯೆ ಮಾಡಿದ ಪಾಪ ತಕ್ಷಣದಲ್ಲೇ ಕಳೆದು ಬಿಡತಕ್ಕಂಥವನಾಗಿದ್ದೇನೆ. 108 ಬಾರಿ ಪ್ರದಕ್ಷಿಣೆಯನ್ನು ಯಾರು ಮಾಡ್ತಾರೋ ಅಷ್ಟೋತ್ತರ ಶತಮೇನ ಕೃತ ಭಕ್ತ್ಯ ಪ್ರದಕ್ಷಿಣಾ ತೇರೇಷ್ಟಂ ಕೃತುಭಿಪುಣ್ಯೈ ಸಮಾಪ್ತ ವರದಕ್ಷಿಣೈ. ಪ್ರತಿನಿತ್ಯವೂ ಕೂಡ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು 108 ನಮಸ್ಕಾರಗಳನ್ನು ಪ್ರದಕ್ಷಿಣೆಗಳನ್ನು ಹಾಕ್ತಾ ಇದ್ರು ಅಂತಿದೆ. ಅದಕ್ಕೆ ಅವರು ಸತ್ಯನಾಥರು, ಅವರು ಆಡಿದ್ದೆಲ್ಲ ಸತ್ಯ ಆಗ್ತಾ ಇತ್ತು. ಯಾಕೆ ಇಲ್ಲಿದೆ ನೋಡ್ರಿ ಅದಕ್ಕೆ ಪ್ರಮಾಣ. 108 ಬಾರಿ ಯಾರು ಪ್ರದಕ್ಷಿಣೆ ಆಗ್ತಾನೋ ಅಂತಹ ವ್ಯಕ್ತಿಗೆ ಎಲ್ಲಾ ಪುಣ್ಯಕರ್ಮಗಳನ್ನ, ಎಲ್ಲ ಯಜ್ಞಗಳನ್ನ ಮಾಡಿರತಕ್ಕಂತಹ ಪುಣ್ಯ ಬರ್ತದೆ. ಜೊತೆಗೆ ಅವನ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ನಾನು ಈಡೇರಿಸ್ತಕ್ಕಂಥವನಾಗುತ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಏಕೋ ದಂಡ ಪ್ರಣಾಮಶ್ಚ ಸಹೇ ಸಪ್ತ ಪ್ರದಕ್ಷಿಣ ಸಮವೇದ ದ್ವಯಂ ನೋವಾ ದಂಡಪಾತೋ ವಿಶಿಷ್ಯತೆ. ಪ್ರದಕ್ಷಿಣ ಬಗ್ಗೆ ಹೇಳಿದ, ಈಗ ನಮಸ್ಕಾರದ ಬಗ್ಗೆ ಹೇಳುತ್ತಾನೆ ಪರಮಾತ್ಮ. ಒಂದು ಸಲ ಸಾಷ್ಟಾಂಗ ನಮಸ್ಕಾರವನ್ನ,
ಯಾರು ಮಾಡುತ್ತಾನೋ ಅವನು ಏಳು ಸಲ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯವನ್ನ ಪಡಿತಾನೆ ಅಲ್ಲ ಅದಕ್ಕೆ ಸಮವಲ್ಲ ಅಂದ್ರೆ ದಂಡವತ್ ಪ್ರಣಾಮವನ್ನ ಮಾಡುವುದಕ್ಕಂತವರಿಗೆ ಪ್ರದಕ್ಷಿಣೆಗಿಂತಲೂ ಜಾಸ್ತಿ ಪುಣ್ಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನೆ ಪ್ರದಕ್ಷಿಣ ನಮಸ್ಕಾರ ಅಂತ ಎರಡು ಬೇರೆ ಬೇರೆ ಆಗಿರತಕ್ಕಂಥದ್ದಾಗಿದೆ ಹೀಗೆ ಕಲ್ಪಾಂತದವರೆಗೆ ಸ್ವರ್ಗಲೋಕದಲ್ಲಿರ್ತಾರೆ ಯಾರು ದಂಡವ ಪ್ರಣಾಮವನ್ನು ಮಾಡ್ತಾರೋ ಅವರಿಗೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಇನ್ನ ಚಕ್ರವರ್ತಿಯಾಗಿ ಅಂಥವರು ಭೂಮಿ ಮೇಲೆ ಹುಟ್ಟತಕ್ಕಂಥವರಾಗಿ ಚಕ್ರವರ್ತಿಗಳಾಗುತ್ತಾರೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವುದರಿಂದ ಮೂರು ರೀತಿಯ ಪಾಪಗಳೇನಿವೆ ಆ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತೊಂದು ರಹಸ್ಯವನ್ನ ಹೇಳ್ತೇನೆ ಕೇಳು ದಾಮೋದರೇತಿ ನಾಮ್ನಾ ವೈ ಭವೇತ್ ಪ್ರೀತಿರ್ಮಮಾತುಲ ದಾಮೋದರ 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 ಅಂತ ನಾಮಸ್ಮರಣೆಯನ್ನು ಯಾರು ಮಾರ್ಗಶೀರ್ಷ ಮಾಸದಲ್ಲಿ ಮಾಡ್ತಾರೋ ಅವರ ಮೇಲೆ ನಾನು ಬಹಳ ಪ್ರೀತನಾಗಿದ್ದೇನೆ ನನ್ನ ತಾಯಿ ಅನಿಸಿಕೊಂಡಿರುವ ಯಶೋಧಾದೇವಿ ನನ್ನ ಚೇಷ್ಟೆಯನ್ನ ನೋಡಿ ಹಗ್ಗದಿಂದ ಒರಳಿಗೆ ಬಿಗಿದುಗಿಡತಕ್ಕಂಥವಳಾಗಿದ್ದಾಳೆ ಆ ರೂಪ ಏನಿದೆ ಹಗ್ಗದನ್ನ ನನ್ನ ಸೊಂಟಕ್ಕೆ ಬಿಗಿದಿರತಕ್ಕಂತಹ ಆ ರೂಪ ಏನಿದೆ ಅಲ್ಲ ಅದೇ ದಾಮೋದರ ದಾಮ ಉದರ ದಾಮ ಅಂದ್ರೆ ಹಗ್ಗ ಉದರ ಅಂದ್ರೆ ಸೊಂಟ ಅಥವಾ ಹೊಟ್ಟೆ ಇನ್ನ ಪ್ರತಿದಿನವೂ ಕೂಡ ಸೂರ್ಯೋದಯಕ್ಕೆ ಸರಿಯಾಗಿ ಓಂ ನಮೋ ದಾಮೋದರಾಯ ಅನ್ನುವ ಅಷ್ಟಾಕ್ಷರ ಮಂತ್ರವನ್ನ ಯಾರು ಪಠನವನ್ನ ಮಾಡತಕ್ಕಂಥವರಾಗುತ್ತಾರೋ ಮೂರೂವರೆ ಲಕ್ಷ ಜಪವನ್ನ ಮಾಡಬೇಕು ಮಾರ್ಗಶೀರ್ಷ ಮಾಸದಲ್ಲಿ ಅದರ ಉದ್ಯಾಪನೆಯನ್ನು ಒಂದು ದಿವಸ ಮಾಡಬೇಕು ಬ್ರಾಹ್ಮಣಾದಿಗಳಿಗೆ ಭೋಜನ ಮಾಡಿಸಬೇಕು ಅವರ ಇಷ್ಟಾರ್ಥಗಳನ್ನೆಲ್ಲವನ್ನ ಕೂಡ ಈಡೇರಿಸ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಇನ್ನ ಪೂಜೆಯನ್ನ ಮಾಡುವಾಗ ಪೂಜಾ ಕಾಲದಲ್ಲಿ ದೇವರ ನಾಮಗಳನ್ನು ಹಾಡುವುದು ವಾದ್ಯಗಳನ್ನು ಬಾರಿಸುವುದು ನೃತ್ಯವನ್ನ ಮಾಡುವುದು ಗ್ರಂಥ ಪಾರಾಯಣವನ್ನ ಮಾಡುವುದು ನನಗೆ ಅತ್ಯಂತ ಪ್ರಿಯಕರವಾಗಿರತಕ್ಕಂತಹ ಒಂದು ಕರ್ಮ ಅಂತ ದೇವರು ಹೇಳಿದ್ದಾನೆ ಮಹಾನುಭಾವ ಇನ್ನ ಇಷ್ಟೆಲ್ಲ ಮಾಡುವುದರಿಂದ ಪರಮಾತ್ಮ ಹೇಳ್ತಾನೆ ಅನೇಕ ಪಾಪಗಳನ್ನು ನಾನು ಕಳೆಯುತ್ತೇನೆ ಅಂತ ಏನು ಹೇಳಿದ್ದಾನೆ ಇಷ್ಟೆಲ್ಲದಕ್ಕೆ ವಿಷ್ಣು ಪಾದೋದಕದ ಪ್ರಾಶನ ಮಾಡಬೇಕು ಅಂತ ಹೇಳ್ತಾನೆ ಇಷ್ಟೆಲ್ಲ ಮಾಡಿ ನೈವೇದ್ಯ ಆದರೆ ಏನು ಮಾಡಬೇಕು ಎಲ್ಲ ಹೇಳಿದಲ್ಲ ಆಮೇಲೆ ತೀರ್ಥ ಪ್ರಾಶನ ಮಾಡಬೇಕು ಆ ತೀರ್ಥವನ್ನ ಪ್ರಾಶನ ಮಾಡಿದರೆ ಪರಮಾತ್ಮ ಅಂತಾನೆ ಕೃಚ್ಛ ಚಾಂದ್ರಾಯಣಾದಿಗಳನ್ನ ಅನೇಕ ಬಾರಿ ಮಾಡಿದರೆ ಏನು ಪುಣ್ಯವೋ ಅಷ್ಟು ಪುಣ್ಯ ವಿಷ್ಣು ಪಾದೋದಕದ ಪ್ರಾಶನವನ್ನ ಮಾಡುವುದರಿಂದ ಬರುತ್ತದೆ ಅಂತ ದೇವರಂತ ಹೀಗೆ ಮಾರ್ಗಶೀರ್ಷ ಮಾಸದಲ್ಲಿ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ಬೆಳಿಗ್ಗೆಯಿಂದ ನಾವು ನಿತ್ಯವೂ ಏನು ಮಾಡ್ತಾ ಇದ್ದೇವೆ ಅದೇ ಕರ್ಮಗಳನ್ನು ಹೇಳಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಅಂತ ಕಾಣುತ್ತೆ ಹೆಚ್ಚಿನ ವಿಚಾರಗಳನ್ನೇನು ಹೇಳಿಲ್ಲ ಇಲ್ಲಿ ಅಷ್ಟಕ್ಕೇನೆ ಎಷ್ಟು ಪುಣ್ಯವನ್ನ ದೇವರು ಧಾರೆ ಎರಿತಾ ಇದ್ದಾನೆ ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರ ಇವೆಲ್ಲವೂ ಕೂಡ ಇಷ್ಟು ಹೇಳಿದ ಮೇಲೆ ಮುಂದೆ ಏಕಾದಶಿಯ ವ್ರತದ ಬಗ್ಗೆ ಹೇಳ್ತಾರೆ ಅಖಂಡವಾದ ಏಕಾದಶಿ ವ್ರತವನ್ನ ಮಾಡಬೇಕು ಅಂತ ಅಂದ್ರೆ ದಶಮಿ ದ್ವಾದಶಿಗಳಿಂದ ಯುಕ್ತವಾದ ಒಂದು ಏಕಾದಶಿ ವ್ರತ ಅಂತ ಇದೆ ಆ ಅಖಂಡ ಏಕಾದಶಿ ವ್ರತ ಅಂತ ಅದಕ್ಕೆ ಹೆಸರು ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಏಕಾದಶಾಶ್ಚ ಮಹಾತ್ಮ್ಯಂ ಉತ್ಪತ್ತಿಂ ಚ ವಿಧಾನಕಂ ಸರ್ವಂ ಪ್ರಬ್ರೂಹಿತೇ ತಾತ ಕೃಪಯಾ ಭೂತ ಭಾವನ ಹೇ ಪರಮಾತ್ಮನೇ ಏಕಾದಶಿಯ ಮಹತ್ವ ಅವತ್ತಿನ ದಿನ ನಾವು ನಡೆಸಬೇಕಾದ ವಿಧಿಗಳು ಅದೆಲ್ಲವನ್ನು ತಿಳಿಸುತ್ತಾವೆ ಆಗ ಪರಮಾತ್ಮ ಅಂತಾನೆ ಶೃಣು ಪುತ್ರ ಪ್ರವಕ್ಷಾಮಿ ಕಥಾಂ ಪಾಪ ಪ್ರಣಾಶಿನಿ ಯಾಂ ಶ್ರುತ್ವಾ ವಿಲಯಂ ಯಾತಿ ಪಾಪಂ ಬ್ರಹ್ಮವದಾದಿಕಂ ಏಕಾದಶಿಯ ವಿಚಾರವನ್ನು ಹೇಳ್ತೇನೆ ಕೇಳು ಈ ಕಥೆಯನ್ನು ಹೇಳ್ತಾ ಇದ್ದೇನೆ ಏಕಾದಶಿಯ ಬಗ್ಗೆ
ಇದನ್ನ ಶ್ರವಣ ಮಾಡಿದರೆ ಸಾಕು ಅಂತಾನೆ ದೇವರು. ಇದನ್ನ ಶ್ರವಣ ಮಾಡಿದರೆ ಸಾಕು, ಶ್ರವಣ ಮಾತ್ರೇಣ ಬ್ರಹ್ಮಹತ್ಯಾದಿ ಪಾಪಗಳು ಹೋಗ್ತವೆ. ಏಕಾದಶಿ ಮಾಡೋದಲ್ಲ, ಏಕಾದಶಿಯ ಮಹಾತ್ಮೆಯನ್ನ ಕೇಳುವುದರಿಂದಲೇ ಬ್ರಹ್ಮಹತ್ಯಾದಿಗಳನ್ನು ಕಳಿತೇನೆ ಅಂತ ದೇವರು ಹೇಳ್ತಾ ಇದ್ದ ಅಂದ ಮೇಲೆ ಏಕಾದಶಿಯ ಮಹತ್ವ ಎಷ್ಟಿದೆ, ಅತ್ಯದ್ಭುತವಾಗಿರ್ತಕ್ಕಂಥದ್ದು ಏಕಾದಶಿ. ಶ್ರೀಮದ್ ಆಚಾರ್ಯರು ತುಂಬ ಒತ್ತನ್ನು ಕೊಟ್ಟಿದ್ದಾರೆ ಏಕಾದಶಿಯ ವ್ರತಕ್ಕೆ, ಏಕಾದಶಿಯ ಉಪವಾಸಕ್ಕೆ. ವೇದಗಳು, ಉಪನಿಷತ್ತುಗಳು, ಇತಿಹಾಸ, ಪುರಾಣಗಳಾಗಿರೋ ಎಲ್ಲವೂ ಕೂಡ ಒಕ್ಕೊರಲಿಂದ ಏಕಾದಶಿಯ ಮಹತ್ವವನ್ನು ಹೇಳ್ತಾರೆ. ನ ಕಾಶಿ ನ ಗಯಾ ನ ಗಂಗಾ ನ ಚ ಗೌತಮಿ. ಏಕಾದಶಿಯ ಮುಂದೆ ಯಾವ ತೀರ್ಥಗಳಿಲ್ಲ, ಯಾವ ಕ್ಷೇತ್ರಗಳಿಲ್ಲ, ಯಾವ ವ್ರತಗಳಿಲ್ಲ, ಯಾವ ಯಜ್ಞಾದಿಗಳಿಲ್ಲ ಅಂದು ಬಿಟ್ಟಿದ್ದಾರೆ. ಅಂತಹ ಏಕಾದಶಿಯ ಮಹಾತ್ಮೆಯನ್ನ ಮಾರ್ಗಶೀರ್ಷ ಮಾಸದಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗತಾ ಇದ್ದಾರೆ. ಸಾಕ್ಷಾತ್ ಭಗವಂತನೇ ಆ ಕಥೆಯನ್ನ ಹೇಳ್ತಾ ಇದ್ದಾನೆ ಮಹಾನುಭಾವ. ಕಾಪಿಲೇ ನಗರೇ ರಾಜ ವೀರಬಾಹುರಿತಿ ಸ್ಮೃತ ಸತ್ಯವಾದಿ ಜಿತ ಕ್ರೋಧೋ ಧರ್ಮಜ್ಞೋ ಧರ್ಮ ತತ್ಪರ. ಕಾಪಿಲ, ಕಾಪಿಲ ಅಂತ ಒಂದು ನಗರ, ಕೆಲವು ಕಡೆ ಕಾಂಪಿಲ್ಯ ನಗರ ಅಂತ ಕರೀತಾರೆ. ವೀರಬಾಹು, ವೀರಬಾಹು ಅನ್ನುವ ಒಬ್ಬ ರಾಜ ಇದ್ದ. ಎಂಥವ ಸತ್ಯವಾದಿ ಜಿತ ಕ್ರೋಧೋ ಧರ್ಮಜ್ಞೋ ಧರ್ಮ ತತ್ಪರ. ಸತ್ಯವಾದಿಯಾಗಿದ್ದಾನೆ, ಜಿತಕ್ರೋಧನಾಗಿದ್ದಾನೆ, ಧರ್ಮಜ್ಞನಾಗಿದ್ದಾನೆ, ಕ್ಷಮಾಶೀಲನಾಗಿದ್ದಾನೆ, ದಯಾವಂತನಾಗಿದ್ದಾನೆ, ಬಲವಂತ, ಅತ್ಯಂತ ಸುಂದರ ನೋಡ್ಲಕ್ಕೆ. ಯಾವಾಗಲೂ ಭಗವಂತನ ಕಥಾಶ್ರವಣದಲ್ಲಿ ಆಸಕ್ತಿ, ಏಕಾದಶಿ ವ್ರತಗಳು, ಜಾಗರಣ ಪ್ರಿಯ. ಇಂತಹ ಒಬ್ಬ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಕುಬೇರನಂತೆ ಅವನು ಮೆರೆದಿರ್ತಕ್ಕಂಥವನಾಗಿದ್ದಾನೆ. ತಸ್ಯ ಭಾರ್ಯ ಕಾಂತಿವತಿ ರೂಪೇಣ ಪ್ರತಿಮಾ ಭೂಮಿ ಪತಿವ್ರತ ಮಹಾಸಾಧ್ವಿ ಮಮ ಭಕ್ತಿರತ ಸದಾ. ಅಂತಹ ರಾಜನ ಹೆಂಡತಿ ಇದ್ದಳು ಕಾಂತಿಮತಿ ಅಂತ ಅವಳ ಹೆಸರು. ಹೆಸರಿಗೆ ತಕ್ಕಂತೆ ಇದ್ದಾಳೆ, ಅದ್ಭುತವಾದ ಕಾಂತಿ, ಅತಿ ಸುಂದರವಾಗಿರತಕ್ಕಂತಹ ಅವಳಿಗೆ ದೇಹ ಇದೆ. ರೂಪ ಲಾವಣ್ಯಗಳಿಂದ ಕೂಡಿರತಕ್ಕಂಥವಳಾಗಿದ್ದಾಳೆ. ಸದಾ ಗಂಡನಲ್ಲಿ ಭಕ್ತಿಯನ್ನ ಮಾಡುವವಳು. ಒಮ್ಮೆ ಏನಾಗಿದೆ, ಭರದ್ವಾಜ ಋಷಿಗಳು ಏಕಸ್ಮಿನ್ ದಿವಸೇ ಪುತ್ರ ಭರದ್ವಾಜೋ ಮಹಾಮುನಿ ಸಮಾಗತೋ ಗೃಹೇ ತಸ್ಯ ವೀರಬಾಹೋರ್ ಮಹಾತ್ಮನಃ. ಆ ವೀರಬಾಹು ಅನ್ನುವ ರಾಜನ ಆಸ್ಥಾನಕ್ಕೆ ಭರದ್ವಾಜ ಋಷಿಗಳಾಗಿರ್ತಕ್ಕಂಥವರು ಬರ್ತಾ ಇದ್ದಾರೆ. ಆಗ ಆ ವೀರಬಾಹು ಅನ್ನುವ ರಾಜ ಎದ್ದು ಹೋಗಿ ಅವರನ್ನು ಸ್ವಾಗತ ಮಾಡಿದ್ದಾನೆ. ಸ್ವಾಗತಂ ಕಾರಯಾಮಾಸ ದತ್ವಾರ್ಘ್ಯಂ ವಿಧಿವತ್ತದ. ಶಾಸ್ತ್ರ ಹೇಳಿರುವ ಪ್ರಕಾರವಾಗಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರಿಗೆ ಸತ್ಕಾರವನ್ನು ಮಾಡಿ ಆಸನಾದಿಗಳನ್ನು ಕೊಟ್ಟಿರತಕ್ಕಂಥವನಾದ ರಾಜ ಅಂತಾನೆ ಮಹಾನುಭಾವ. ಅದ್ಯಮೇ ಸಫಲಂ ಜನ್ಮ ಅದ್ಯಮೇ ಸಫಲಂ ದಿನಂ ಅದ್ಯಮೇ ಸಫಲಂ ರಾಜ್ಯಂ ಅದ್ಯಮೇ ಸಫಲಂ ಗೃಹಂ. ಆ ರಾಜ ಅಂದ, ತಮ್ಮಂಥವರು ನನ್ನ ಮನೆಗೆ ದಯಮಾಡಿಸಿದ್ದೀರಂದ ಮೇಲೆ ನನ್ನ ಜನ್ಮ ಸಾರ್ಥಕವಾಯಿತು, ಇವತ್ತಿನ ದಿನವೇ ಸುದಿನವಾಯಿತು, ನನ್ನ ರಾಜ್ಯ ಕೃತಾರ್ಥವಾಯಿತು, ನನ್ನ ಮನೆ ಪವಿತ್ರವಾಯಿತು. ಅವನ ಮಾತುಗಳು ನೋಡ್ರಿ ಹೇಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತ ಏನಿದ್ದಾನೆ, ಪ್ರಸನ್ನೋ ಮಮ ವಿಪ್ರರ್ಷೆ ಪರಮಾತ್ಮ ಜನಾರ್ಧನ.
ನನ್ನ ಮೇಲೆ ಜನಾರ್ದನನಾದ ಪರಮಾತ್ಮ ಪ್ರಸನ್ನನಾಗಿದ್ದಾನೆ, ಯಾಕೆ ತಾವು ಬಂದಿದ್ದೀರಲ್ಲ, ಇಡೀ ರಾಜ್ಯ ಲಕ್ಷ್ಮಿಯನ್ನ ನಿಮ್ಮ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ, ತಾವು ಪರಮ ವೈಷ್ಣವರು. ಅದ್ಭುತವಾದ ಒಂದು ಮಾತಿದೆ ಇಲ್ಲಿ, ಆಯಾತಿ ಗೃಹೇಯಸ್ಯ ವೈಷ್ಣವೋ ಯದ್ವಿಜೋತ್ತಮ ತದ್ದಿನಂ ಸಫಲಂ ತಸ್ಯ ಕಥಿತಂ ಬ್ರಾಹ್ಮಣೇರ್ನಮಃ. ಯಾವ ದಿವಸ ವಿಷ್ಣು ಭಕ್ತರಾದವರು ನಮ್ಮ ಮನೆಗೆ ಬರ್ತಾರೋ ಅವತ್ತಿನ ದಿನವೇ ಸಫಲ, ಅವತ್ತಿನ ದಿನವೇ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತರಾದವರು ಯಾವುದೇ ವರ್ಣದವರಾಗಿದ್ದರೂ ಪರವಾಗಿಲ್ಲ, ಅವರು ಬಂದ್ರೆ ಅವತ್ತು ನಮಗೆ ಸಾರ್ಥಕವಾಗಿದೆ ಅವತ್ತಿನ ದಿವಸ ಅಂತ ತಿಳ್ಕೊಳ್ತಕ್ಕಂಥವರಾಗಬೇಕಪ್ಪ. ಸಾವಿರಾರು ಶಿವರಥಗಳನ್ನ ಮಾಡುವುದರಿಂದ, 1 ಕೋಟಿ ಬ್ರಾಹ್ಮ ರಥಗಳಿಂದ ಯಾವ ಫಲ ಬರ್ತದೋ ಅಷ್ಟೆಲ್ಲ ಫಲ ಏಕಾದಶಿಯ ದಿವಸದಿಂದ, ಅಂದರೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರೆ ಬರ್ತದೆ. ಇಷ್ಟು ಹೇಳುವಾಗ ಆ ರಾಜನ ಮಾತುಗಳನ್ನ ಕೇಳ್ತಾ ಇದ್ದ ಭರದ್ವಾಜರಂತಾರೆ, ಹೇ ಮಹಾರಾಜ, ಸಾಧು ಪೃಷ್ಟಂ ಮಹಾಬಾಣ, ಒಳ್ಳೆ ಮಾತುಗಳನ್ನು ಹೇಳಿದ್ದೀಯಪ್ಪ, ನಿನ್ನನ್ನು ನೋಡಿ ನನಗೆ ಪುಣ್ಯ ಬಂದಿದೆ ಅಂತ ಭರದ್ವಾಜರು ಆಶ್ಚರ್ಯದಲ್ಲಿ. ಬಹಳ ಸುಂದರವಾದ ವಿಚಾರಗಳಿವೆ ಇಲ್ಲಿ. ವೈಷ್ಣವರನ್ನ, ಅವರು ಯಾರೇ ಇರಲಿ, ಯಾವುದೇ ಜಾತಿಯವರಾಗಲಿ, ಯಾವುದೇ ವರ್ಣದವರಾಗಲಿ, ಅವರ ಭೇಟಿಯಾದಾಗ ಅದರ ಮಹತ್ವ ಏನಿದೆ ಅನ್ನುವುದನ್ನ ಭರದ್ವಾಜರ ಬಾಯಿಂದ ಇಲ್ಲಿ ಹೇಳಿಸ್ತಾ ಇದ್ದಾರೆ. ಆ ಭರದ್ವಾಜರು ಯಾವ ಮಾತನ್ನಾಡ್ತಾ ಇದ್ದಾರೆ, ನನ್ನ ಕಣ್ಣುಗಳು ಪವಿತ್ರವಾಗಿವೆ, ನನ್ನ ಕಿವಿಗಳು ಪವಿತ್ರವಾಗಿವೆ ಎಂಬುದಾಗಿ ಮಾತನಾಡ್ತಾರೆ ಭರದ್ವಾಜರಂಥವರು. ವೈಷ್ಣವರ ಸಮಾಗಮದ ಮಹತ್ವವನ್ನ ಹೇಳಿಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಮತ್ತೆ ನಾಳೆ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯತ್ಕರೋಷಿ ಯದಸ್ನಾಶಿ ಯಜ್ಜುಹೋಷಿ ತದಾಸಿಯತ್ ಯತ್ ತಪಶ್ಯಸಿ ಕೌಂತೆಯ ತತ್ಕುರು ಶ್ರಮದರ್ಪಣಂ. ಹರೇ ನಮಃ, ಹರೇ ನಮಃ, ಹರೇ ನಮಃ.